ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ, ಯಾರನ್ನು ಕೂಡ ಅವರು ಕರೀಲಿಲ್ಲ. ಅದು ತುಂಬ ತುಂಬ ಬೇಸರ ಆಗ್ತಾಯಿದೆ ನಮಗೆ. ಸತೀಶ್ ಕುಂಪಳ ಎಲ್ಲಿದ್ದರು? ಈ ಸರ್ಕಲ್ ಮಾಡಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಳ ಅವರು ಎಲ್ಲಿದ್ದರು? ಇಲ್ಲಿ ಒಂಥರ ಬನದ ಥರ ಆಗಿದೆ. ಏನಂದರೆ ಎರಡು ಒಂದು ನಲಿನನ್ನೊಂದು, ಒಂದು ಬ್ರಿಜೇಶ್ ಚೌಟ ಒಂದು, 200 ಬಿಲ್ಲವ ಸಂಘದ್ದು ಮನವಿ ಬಂತು ಆ ಜಾಗಕ್ಕೆ ಒಂದು ನಾರಾಯಣ ಗುರು ವೃತ್ತ ಆಗಬೇಕಂತೇಳಿ. ಎಲ್ಲರೂ ಮನವಿ ಕೊಟ್ಟರು. ನಮ್ಮ ಇಲ್ಲಿಯ ಲೇಡಿಲ್ ಹತ್ರ ಇರುವ ನಮ್ಮ ನಾರಾಯಣ ಗುರು ವೃತ್ತ, ಅದರ ಪಕ್ಕದಲ್ಲಿಯೇ ಒಂದು ಉರುವ ಬಿಲ್ಲವ ಸಂಘ ಇದೆ, ಕದ್ರಿ ಬಿಲ್ಲವ ಸಂಘ ಇದೆ, ಯುವವಾಹಿನಿ ಇದೆ, ಅಂತ ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ. ಯಾರನ್ನು ಕೂಡ ಅವರು ಕರೀಲಿಲ್ಲ. ಅದು ತುಂಬ ತುಂಬ ಬೇಸರ ಆಗ್ತಾಯಿದೆ ನಮಗೆ. ಯಾಕಂದರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯರಮಣ್ಣನ್ನು ಕರಿಬಹುದಿತ್ತು ಅವರಿಗೆ, ಅದು ಕೂಡ ಅವರು ಕರೀಲಿಲ್ಲ. ಇಲ್ಲಿ ನೋಡಿ, ನಮಗೆ ಯಾಕೆ ಬೇಸರ ಆಗ್ತಾಯಿದೆ ಅಂದರೆ, ಅಲ್ಲಿ ಏರ್ಪೋರ್ಟಿಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ, ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ. ನಮಗೆ ಸಂಘದವರಾಗಲಿ ಪಕ್ಷದವರು ಹೋಗ್ತಾಯಿದ್ರೆ ನಮಗೆ ಏನು ಬೇಜಾರಾಗ್ತಾ ಇರಲಿಲ್ಲ. ಇದು ಬೇಸರ ಆಗೋದು ನಮಗೆ ಅಂದರೆ, ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ, ಯಾರು ಪಕ್ಷ ವಿರೋಧ ಮಾಡಿ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ, ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ವಾ ಅಂತ ನಮಗೆ ತುಂಬ ಬೇಸರ ಮೂಡಿದೆ. ಸತೀಶ್ ಕುಂಪಳ ಎಲ್ಲಿದ್ದರು? ಈ ಸರ್ಕಲ್ ಮಾಡಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಳ ಅವರು ಎಲ್ಲಿದ್ದರು? ಅವರು ಈಗ ಬಂದು ಅವರ ರಾಜಕೀಯ ಲಾಭಕ್ಕೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು, ಜಿಲ್ಲಾಧ್ಯಕ್ಷ ಆಗಲಿಕ್ಕೆ ಸಹ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ದು, ಇಲ್ಲದ್ರೆ ಅವರನ್ನು ಎಲ್ಲಿ ಯಾರು ರೆಕಾಗ್ನೈಸ್ ಮಾಡಿದ್ರು? ಬಿಲ್ಲವರಿಗೆ ಏನು ಮಾಡಿದಾರಂತ ಅದು ಫಸ್ಟ್ ಅವಳು ಹೇಳಿ ನಮಗೆ, ಏನು ಬಿಲ್ಲವರಿಗೋಸ್ಕರ ಬಿಲ್ಲವ ಸಮುದಾಯವರಿಗೆ ಅವರ ಏನು ಕೊಡುಗೆ ಇದೆ ಅಂತೇಳಿ ಮಾತಾಡಲಿಕ್ಕೆ ರಾಜಕೀಯಕ್ಕೋಸ್ಕರ ಏನೋ ಕೂಡ. ಯಾಕಂದರೆ ಅವ್ರದ್ದು ರಾಜಕೀಯದೊಂದು ಏಮಿರುತ್ತೆ, ನಮಗೆ ನೆಕ್ಸ್ಟ್ ಇನ್ನೇನಾಗಬೇಕು ಏನು, ಅದಕ್ಕೋಸ್ಕರ ಅವರು ಏನು ಬೇಕು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ನೋಡಿ, ಇದು ಸರ್ಕಲ್ ಆಗುವ ಮುಂಚೆ ನಾನು ನಮ್ಮ ಸ್ಥಳೀಯ ಸ್ಟೇಷನಲ್ಲಿ ಒಂದು 7-8 ಸಲ ನನ್ನನ್ನು ಕರ್ಕೊಂಡೋಗಿದ್ದರು. ಅದೇ ಯಾಕಂದರೆ ನಾವು ಆ ಸರ್ಕಲ್ ಹತ್ರ ಹೋಗುವಾಗೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಈಗ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಆಗಲಿ, ವೇದೇಶ್ ಕಾಮತ್ ಆಗಲಿ, ತಕ್ಷಣ ನಾನು ಎಷ್ಟು ಯಾವ ಸ್ಟೇಷನಲ್ಲಿ ಕರೀತಾರೋ ಆ ಕ್ಷಣವೇ ಅವರು ಫೋನ್ ಮಾಡಿ ನನ್ನನ್ನು ಬಿಡಿಸ್ತಾ ಬರ್ತಾಯಿದ್ರು. ಅದೆಲ್ಲ ನಮಗೆ ಅವರನ್ನೀಗ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಬೇಕು ಅವರನ್ನೆಲ್ಲ. ಹಾಗೆ ನಮ್ಮ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಗ ಮೇಯರ್ ಆಗಿದ್ದರು ಅವರು. ಅಲ್ಲಿ ತುಂಬ ಅಬ್ಜೆಕ್ಷನ್ ಎಲ್ಲ ತುಂಬ ಬಂದಿತ್ತು ಆ ಸರ್ಕಲಿಗೆ. ಆ ಟೈಮಿಗೆಲ್ಲ ಇವರೆಲ್ಲರೂ ಆ ಸರ್ಕಲಿಗೆ ಸಪೋರ್ಟ್ ಮಾಡಿದರು. ಮತ್ತು ಇತ್ತೀಚೆಗೆ ನೋಡಿ, ಈಗ ಮೇಯರ್ ಸುಧೀರ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಮೊನ್ನೆ ಕರೀಲಿಲ್ಲ. ಪ್ರಥಮ ಪ್ರಜೆ ಅವರು ಎಲ್ಲ ಏನಂದರೆ ಅವರು ಕೂಡ ಮುಂದೆ ಇರಬೇಕಿತ್ತು, ಅವರಿಲ್ಲ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳೇ ಹೋಗಿದ್ದಾರೆ ಈ ಮೊನ್ನೆ ಮೋದಿಜಿ ಬರುವಾಗ. ನಾವಂದರೆ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರ ತುಂಬ ನಮ್ಮ ಬೇಡಿಕೆ, ನಮ್ಮ ಏನೆಲ್ಲ ಬೇಡಿಕೆ ಇದೆ ನಾವು ಅವರ ಹತ್ರ ಹೋಗ್ತಾಯಿದ್ದೆವು. ಹೋಗಿ ಅವರು ತಕ್ಷಣ ಮಾಡಿಕೊಡ್ತಾಯಿದ್ರು ಪ್ರತಿಯೊಂದು ಬೇಡಿಕೆ. ಏನಿದ್ರೆ ಸಹ ನಮ್ಮ ಸಮುದಾಯದವರಿಗೆ ಆಗಲಿ, ನಮ್ಮ ಸಂಘಟನೆಯವರಿಗೆ ಆಗಲಿ, ಏನಿದ್ರೆ ಸಹ ನಳಿನ್ ಕುಮಾರ್ ಕಟೀಲ್, ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ಆಗಲಿ, ಹರೀಶ್ ಪೂಂಜೆ ಆಗಲಿ, ಎಲ್ಲರೂ ಮಾಡಿಕೊಡ್ತಾಯಿದ್ರು. ಈಗ ಏನಾಗಿದೆ ಅಂದರೆ, ಇಲ್ಲಿ ಒಂಥರ ಬನದ ಥರ ಆಗಿದೆ. ಏನಂದರೆ ಎರಡು ಒಂದು ನಲಿನನ್ನೊಂದು, ಒಂದು ಬ್ರಿಜೇಶ್ ಚೌಟ ಒಂದು. ಏನಂದರೆ ಈಗ ನಲಿನನ್ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ. ನೀವು ಬೇಕಾದ್ರೆ ನೋಡ್ಬೋದು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ, ಅವರದರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ. ಹೀಗೆ ಇತ್ತೀಚೆಗೆ ತುಂಬ ಹೊರಗಿಂದ ನಮಗೆಲ್ಲ ಕೇಳಿ ಬರ್ತಿದೆ, ವೇದವ್ಯಾಸ್ ಕಾಮತ್ ಆಗಲಿ, ಭರತ್ ಅನ್ನೋ ಎಲ್ಲರದ ಹೆಸರು ಬರ್ತಿದೆ. ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮಲ್ಲಿ MLA ಸೀಟ್ ಸಿಕ್ಕೋದೇ ತುಂಬ ಕಷ್ಟ ಅಂತ ಇದೆ ನಮಗೆ ಇದಿರೋದು ಮಾಹಿತಿ ಬಂದಾಗೆ, ಹೊರಗಿಂದ ಮಾಹಿತಿ ಬಂದಾಗೆ. ಅಲ್ಲ, ನಮ್ಮ ನಿಲುವು ಏನಿಲ್ಲ ನಮಗೆ ಅಂದರೆ, ನಾವು ನಮ್ಮ ಏನು ನಮಗೆ ಬೇಸರ ಉಂಟಾಗಿದೆ ಅದನ್ನು ನಾವು ಒಂದು ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ ಅಷ್ಟು, ಅದು ಮಾತ್ರ. ಮತ್ತೇನು, ಕಳೆದ ಬಾರಿ ನಾನು ಹರೀಶ್ ಪೂಂಜೆಗೆ ಓಪನ್ ಆಗಿ ನಾನು ಯಾವುದೇ ಸಮುದಾಯದ ಇದು ನೋಡದೆ, ಯಾಕಂದರೆ ನಮಗೆ ಇದು ಖಾಲಿ ಈ ಕ್ಷೇತ್ರಕ್ಕೆ ಒಂದು ಸರ್ಕಲ್, ನಾರಾಯಣ ಗುರು ಸರ್ಕಲ್ಗೆ ಅವರೊಂದು ಹರೀಶ್ ಪೂಂಜೆ ಅವರು ಸಪೋರ್ಟ್ ಮಾಡಿದರು. ಆದಮೇಲೆ ನಾವು ಉರುವ ಬಿಲ್ಲವ ಸಂಘ ಅಂತ ಅಲ್ಲಿ ಒಂದು ನಾವು ಮಂದಿರ ಮಾಡಿದೆವು. ಅದೇ ಕೂಡ ವೇದವ್ಯಾಸ ಕಾಮತೆ ಕಾರಣ ಅದು ಮಂದಿರ ಆಗಲಿಕ್ಕೆ. ನಮ್ಮ ಉರುವ ಬಿಲ್ಲವ ಸಂಘದ ಉರುವ ಗ್ರೌಂಡ್ ಹತ್ರ ಒಂದು ಮಂದಿರವೇ ನಿರ್ಮಾಣವಾಯಿತು, ಅದಕ್ಕೆ ಕಾರಣ ವೇದವ್ಯಾಸ ಕಾಮತ್. ಆ ಟೈಮ್ಗೆ ಸಹ ಹರೀಶ್ ಪೂಂಜೆ ಸಹ ಸಪೋರ್ಟ್ ಮಾಡಿದ್ದಾರೆ, ನಳಿನ್ ಕುಮಾರ್ ಸಹ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಅವರು ಸಪೋರ್ಟ್ ಮಾಡಿರುವಾಗ ಆಗ ನಮಗೆ ಯಾವುದೇ ನಮಗೆ ಸಮುದಾಯ ನೋಡಲಿಕ್ಕೆ ಆಗಲ್ಲ. ಯಾಕಂದರೆ ನಮಗೆ ನಾರಾಯಣ ಗುರು ಪ್ರಮುಖವಾಗಿ ಇರೋದು, ನಾರಾಯಣ ಗುರುವನ್ನು ನಾರಾಯಣ ಗುರು ಸ್ಥಾಪನೆಗೆ ಇವರೆಲ್ಲ ಸಪೋರ್ಟ್ ಮಾಡುವಾಗ ನಾವು ಅವರ ರಾಜಕೀಯದ ಟೈಮ್ಗೆ ನಾವು ಖಂಡಿತ ಅವರಿಗೆ ಹೋಗಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೋಗಿದ್ದೇನೆ. ಈ ಸಲ ನಿಲುವು ಏನಂದರೆ, ಅಲ್ಲ ಅದು ಜನರಿಗೆ ಬಿಟ್ಟದ್ದು, ನಾವೇನು ಹೇಳಿಕ್ಕಾಗಲ್ಲ. ಅವರಿಗೆ ಯಾವುದಕ್ಕೆ ಮತ ಹಾಕಬೇಕು ಅದಕ್ಕೆ ಹಾಕ್ಬೋದು. ಪ್ರಚಾರಕ್ಕೆ ಖಂಡಿತ ನಾನು ಯಾವುದಕ್ಕೆ ಕೂಡ ಪ್ರಚಾರಕ್ಕೆ ಹೋಗಲ್ಲ. ತುಂಬ ಜನ ಇದು, ಯಾಕಂದರೆ ನಮ್ಮ ಸಮುದಾಯದವರು ಕೂಡ ತುಂಬ ಬೇಜಾರಿದೆ, ಬೇಸರ ತುಂಬ ಆಗ್ತದೆ. ಯಾಕಂದರೆ
ನಮ್ಮನಲ್ಲಿ ಒಂದು ಖಾಲಿ ನಮಗೆ ಹೇಳ್ಬೋದಿತ್ತು ಬನ್ನಿ ಅಂತ. ನಮಗೇನು ಮೋದಿಜಿಯವರ ಹತ್ರ ಹೋಗಿ ನಮಗೇನು ಹಾರ ಹಾಕಬೇಕು ಕೊಡಬೇಕಂತೇನಿರಲಿಲ್ಲ. ನಮಗೆ ಅವರ ದೊಡ್ಡ ಅಭಿಮಾನಿ ನಾನು ಮೋದಿಜಿಯವರ. ನಾನಂದರೆ ಈಗಲ್ಲ, ಹರೀಶ್ ಪೂಂಜಿನ ಕ್ಯಾನ್ವಾಸಿಂಗ್ ಹೋಗೋಗೆ ನಾನು ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ ನಾನು ಮೋದಿಯವರ ಅಭಿಮಾನಿ ಅಂತ. ಆಗ ಇವರು ಇಷ್ಟೆಲ್ಲ ನಾವು ಈ ಸರ್ಕಲ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವೇ ಅವರಿಗೆ ಬೇಡವಾಯ್ತು. ಈಗ ತೊಂದರೆ ಇಲ್ಲ, ದೇವರು ನೋಡ್ತಾರೆ ಅಷ್ಟೇ.